ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಸಮಯ 9:30 ಆಗೋಗ್ಬಿಟ್ಟಿದೆ. ಇವಾಗ ಇವತ್ತು ಯಾವುದೂ ವ್ಲಾಗ್ ಮಾಡೋದಕ್ಕೆ ನನಗೆ ಸಮಯ ಆಗಿರಲಿಲ್ಲ. ಆದ್ದರಿಂದ ಇವತ್ತು ನಾನು ಒಂದು ಬಾದಾಮಿ ಹಾಲನ್ನ ನಿಮಗೆ ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಹೇಗಿದ್ರು ಬಾದಾಮಿಯಲ್ಲಿ ಕುಡಿಯೋಣ ಅಂತ ಅನ್ನಿಸ್ತು. ಮಾಡಿಕೊಂಡ್ರೆ ನಿಮಗೂ ತೋರಿಸೋದಕ್ಕೂ ಆಗುತ್ತೆ ಅಂತೇಳಿ ಅದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ನನ್ನ ಮಗಳು. ನೋಡಿ, ಬಾದಾಮಿ ಹಾಲು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಬಾದಾಮಿನ ನೆನೆಸಿಟ್ಕೊಂಡಿದ್ದೆ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು. ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ನಾನು. ಬಾದಾಮಿ ಹಾಲು ಮಾಡೋಕ್ಕೆ ಯಾವತ್ತೂ ನೀ ಸಿಪ್ಪೆ ಮಾತ್ರ ನಾನು ಹಾಕಲ್ಲ, ತೆಗೆದ್ಬಿಡ್ತೀನಿ. ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ ಇದು ಸಿಪ್ಪೆ ಎಲ್ಲ ನೀಟಾಗಿ. ನಿದ್ರೆ ಬರ್ತಾ ಇದೆ, ಆದರೂ ಮಾಡ್ತಾ ಇದ್ದೀನಿ. ಹೇಗೂ ನಾವು ಮಾಡ್ಕೊಳ್ತಾ ಇದ್ದೀವಲ್ಲ, ನಿಮಗೂ ಎಲ್ಲ ತೋರಿಸೋಣ ಅಂತ. ಜಾಸ್ತಿ ಪೌಡ್ರ್ ಮಾಡಿಟ್ಕೊಳ್ಳೋದಾದರೆ ತುಂಬ ಪ್ರೊಸೀಜರ್ ಇರುತ್ತೆ, ಅದಕ್ಕೆ ಇದಾದರೆ ಇನ್ಸ್ಟಂಟಾಗಿ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಕಲ್ಸಕ್ರೆ ಕೂಡ ಇಲ್ಲ, ಕಲ್ಸಕ್ರೆ ಇದ್ರೆ ಹಾಕೋಬೋದು. ನಾನು ಇವಾಗ ಮಾಮೂಲಿ ಸಕ್ಕರೆನೇ ಹಾಕಿ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಸಕ್ಕರೆ ಜೊತೆಯಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಹಾಕೋದ್ರಿಂದ ಒಂದು 16 ಹಾಕಿದ್ದೀನಿ ಸಾಕು 2 ಗ್ಲಾಸ್ಗೆ, ಇನ್ನೂ ಜಾಸ್ತಿ ಹಾಕೋಂಗಿಲ್ಲ. 15-16 ಅಷ್ಟೇ ಲಿಮಿಟ್ ಇಟ್ಕೊಂಡು ಹಾಕ್ಕೊಳ್ಬೇಕು, ಇಬ್ರಿಗಾಗುತ್ತೆ. ನೋಡಿ, ಎಲ್ಲ ಸಿಪ್ಪೆ ಎಲ್ಲನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಕಲ್ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು. 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ, ಅಂದರೆ ಒಂದು ಸಲ ಮಿಕ್ಸಿ ಮಾಡಿ ಹಾಲು ಹಾಕ್ಕೊಳ್ತೀನಿ. ನೋಡಿ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಇದು ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾದಾಮಿ ಈ ಥರ ಪೌಡ್ರಾಗಿದೆ, ನೋಡಿ ನುಣ್ಣಗಾಗಿದೆ. ಇದನ್ನು ಇವಾಗ ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೆಂಪು ಕಲ್ಲು ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಅಂದರೆ ಕೇಸರಿ ದಳ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಹಾಲನ್ನ ಮಿಕ್ಸ್ ಮಾಡ್ತೀನಿ. ನೋಡಿ, ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಒಂದು 6 ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಕುದಿಬೇಕು, ಆವಾಗಲೇ ರುಚಿ ಬರೋದದು. ನೋಡಿ, ಚೆನ್ನಾಗಿ ಈ ಥರ ಕುದಿಬೇಕು ಹಾಲು. ಈ ರೀತಿ ಮಕ್ಕಳಿಗೆ ದಿನ ಮಾಡಿಕೊಡೋದ್ರಿಂದ ಮೆಮೊರಿ ಪವರು ಹೆಚ್ಚಾಗುತ್ತೆ, ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಅದು, ಸಾಕು. ಇವಾಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಇದನ್ನು. ನಿಮಗೆ ಕಲರ್ ಬೇಕಂದರೆ ಕೇಸರಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬಾದಾಮಿ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ,
ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.